ಆ ಟ್ರೈಡೆಂಟ್ ಡಯಾಗ್ನೋಸ್ಟಿಕ್ ಸೆಂಟರ್ನಲ್ಲಿ ನನ್ನ ಜೊತೆ ಮೈಕ್ರೋಬಯಾಲಜಿಸ್ಟ್ ಇದ್ದಾರೆ. ನಾವು ಮೈಕ್ರೋಬಯಾಲಜಿ ಲ್ಯಾಬಲ್ಲಿ ಇದ್ದೀನಿ. ಸೊ ಏನಾಗುತ್ತೆ ಇಲ್ಲಿ, ಹೇಗಿರುತ್ತೆ ಪ್ರೋಸೆಸ್, ಅವರೇ ನನಗೆ ಇನ್ಫಾರ್ಮೇಶನ್ ಕೊಡ್ತಾರಂತೆ. ಬನ್ನಿ, ಅವ್ರನ್ನ ಮಾತಾಡ್ಸೋಣ. ನಮಸ್ತೆ ಮೇಡಮ್. ಸೊ ನಿಮ್ಮ ಹೆಸರು? ಡಾಕ್ಟರ್ ಸುಧಾ ಅಂತ. ನಾನಿಲ್ಲಿ ನಮ್ಮ ಟ್ರೈಡೆಂಟ್ ಡಯಾಗ್ನೋಸ್ಟಿಕ್ನ ಕನ್ಸಲ್ಟೆಂಟ್ ಮೈಕ್ರೋಬಯಾಲಜಿಸ್ಟಾಗಿ ಕೆಲಸ ಮಾಡ್ತಾ ಇದ್ದೀನಿ ಇಲ್ಲಿ. ಸೊ ಹೇಳಿ ಮೇಡಮ್, ಏನು ಮಾಡ್ತೀರಾ ಮೈಕ್ರೋಬಯಾಲಜಿಸ್ಟ್ ಅಂದರೆ, ಏನಿರುತ್ತೆ ನಿಮ್ಮ ಕೆಲಸ, ಏನು ಕತೆ? ಜಸ್ಟ್ ಮೈಕ್ರೋಬಯಾಲಜಿ ಅಂತಂದರೆ ಏನು ಡೀಲ್ ಮಾಡುತ್ತೆ ಅಂತಂದರೆ, ನಮ್ಮ ಲ್ಯಾಬ್ರೇಟರಿನಲ್ಲಿ ಬ್ಯಾಕ್ಟೀರಿಯಾದನ್ನ ಕಂಡುಹಿಡಿಯೋದು, ವೈರಸ್ಸಸ್, ಫಂಗೈ, ಪ್ಯಾರಾಸೈಟಿಕ್ ಡಿಸೀಸಸ್ ಏನಿದೆ ಅದನ್ನ ಕಂಡುಹಿಡಿಯೋದು. ಏನಕ್ಕೆ ನಾವು ಇದನ್ನ ಮೈಕ್ರೋಬಯಾಲಜಿಕಲ್ ಟೆಸ್ಟ್ನ ಮಾಡಿಸಿನೇ ಟ್ರೀಟ್ಮೆಂಟ್ ತೊಗೋಬೇಕು ಅಂತಂದರೆ, ಪೇಷಂಟ್ಸು ಹೋಗ್ತಾರೆ ಡಾಕ್ಟರ್ ಹತ್ರ, ಅವ್ರು ಎಷ್ಟು ಟೆಸ್ಟ್ಗಳನ್ನ ಅಡ್ವೈಸ್ ಮಾಡ್ತಾರೆ. ಸೊ ಅನ್ನೆಸಸರಿ ಆ್ಯಂಟಿಬಯೋಟಿಕ್ ಹಾಕೋದ್ರಿಂದ ಬ್ಯಾಕ್ಟೀರಿಯಾಗಳು ರೆಸಿಸ್ಟೆನ್ಸ್ ಡೆವಲಪ್ ಆಗೋ ಚಾನ್ಸಸ್ ಇರುತ್ತೆ. ಎಷ್ಟೊಂದು ಡಿಸೀಸಸ್ಗೆ ಆ್ಯಂಟಿಬಯೋಟಿಕ್ಗಳೇ ಇಲ್ಲ. ಸೊ ಒಂದ್ಸಲ ನಾವು ಸುಮ್ಮನೆ ಅನ್ನೆಸಸರಿ ಆ್ಯಂಟಿಬಯೋಟಿಕ್ ಶುರು ಮಾಡಿದ್ರೆ ಬ್ಯಾಕ್ಟೀರಿಯಾದ ರೆಸಿಸ್ಟೆನ್ಸ್ ಡೆವಲಪ್ ಆಗಿ ನಮಗೆ ಮುಂದೆ ಡ್ರಗ್ಸ್ನ ಅಡ್ವೈಸ್ ಮಾಡೋದು ಯಾವುದೂ ಸಿಗೋದಿಲ್ಲ. ಸೊ ಈಗ ಯಾವ ರೀತಿ ಪೇಷಂಟ್ಸ್ ಇಲ್ಲಿ ಬರ್ತಾರೆ, ಯಾವ ಆರ್ಗ್ಯಾನಿಸಮ್ ಡೆವಲಪ್ಮೆಂಟ್ ಜಾಸ್ತಿ ಇದೆ? ಫಿಸಿಷಿಯನ್ ಹತ್ರ ಹೋದ ತಕ್ಷಣ ಲೈಕ್ ದೇ ವಿಲ್ ಆಸ್ಕ್ ಫಾರ್ ಲೈಕ್ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗಿದೆ ಅಮ್ಮ, ಈ ಯೂರಿನ್ ಟೆಸ್ಟ್ ಮಾಡಿಸ್ಕೊಂಬನ್ನಿ ಅಂತ. ಟ್ರೈಡೆಂಟ್ ಡಯಾಗ್ನೋಸ್ಟಿಕ್ನಲ್ಲಿ ಫಂಗಲ್ ಕಲ್ಚರ್ ಆಲ್ಸೋ ವಿಲ್ ಡು ಹಿಯರ್. ಓಕೆ. ಅಂದರೆ ಸೊ ನಿಮ್ಗೆ ಏನಾದರೂ ಒಂದು ಕಾಯಿಲೆ ರಚನೆ ಕಾಣಿಸ್ತಾ ಇದ್ದು, ಸೊ ಅದು ಇನ್ಫೆಕ್ಷನ್ ಆಗಿದ್ರೆ ಡಾಕ್ಟರ್ ರಿಲೇಟೆಡ್ ಇನ್ಫೆಕ್ಷನ್ಸ್ ಏನಂತಂದ್ರೆ, ವಿಲ್ ಡೂ ದ ಐಸೋಲೇಷನ್ ಆಫ್ ದಟ್ ಫಂಗಲ್ ಅಂಡ್ ವಿಲ್ ಗಿವ್ ದಿ ರಿಪೋರ್ಟ್. ಓಕೆ. ಸೊ ನಿಮ್ಮಲ್ಲಿ ಏನಾದರೂ ಫಂಗಲ್ ಇನ್ಫೆಕ್ಷನ್ ಆಗಿದ್ದು, ಇಲ್ಲ ನಿಮ್ಗೆ ಏನಾದರೂ ಅಲರ್ಜಿ ಟೈಪ್ ಏನಾದರೂ ಆಗಿದ್ದು, ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಾದ್ಮೇಲೆ ಅವರು ಟೆಸ್ಟಿಂಗ್ಗೆ ಅಂತ ಪ್ರೋಸೆಸ್ ನಿಮಗೆ ಹೇಳಿದ್ರೆ, ಎಸ್ ಟ್ರೈಡೆಂಟ್ ಡಯಾಗ್ನೋಸ್ಟಿಕ್ ಸೆಂಟರ್ ನಿಮಗೆ ಆಪ್ಟ್ ಪ್ಲೇಸ್. ಬಿಕಾಸ್ ಇಲ್ಲಿ ಪ್ರಾಪರ್ ಆದಂತಹ ಟೆಸ್ಟಿಂಗ್ ಆಗುತ್ತೆ. ಸೊ ಇನ್ವೆಸ್ಟಿಗೇಟ್ ಮಾಡ್ತಾರೆ ಏನಿದೆ ಅಂತ ಕಂಡು ಹಿಡಿದೆ ನಿಮಗೆ ಹೇಳ್ತಾರೆ. ದ್ಯಾಟ್ ವುಡ್ ಮೇಕ್ ಅ ವೆರಿ ಗುಡ್ ಥಿಂಗ್ ಅಲ್ವಾ? ಎಸ್. ನಮ್ಮೊಟ್ಟಿಗೆ ಮತ್ತೊಬ್ಬರು ಡಾಕ್ಟರ್ ಇದ್ದಾರೆ ಟ್ರೈಡೆಂಟ್ ಡಯಾಗ್ನೋಸ್ಟಿಕ್ ಸೆಂಟರ್ನಲ್ಲಿ. ಸೊ ಇವರು ಪರೀಕ್ಷೆ ಮಾಡ್ತಾರೆ. ಸೊ ಏನು ಪರೀಕ್ಷೆ ಮಾಡ್ತಾರೆ, ಏನು ಕತೆ, ಅವ್ರ ಹತ್ರನೇ ಕೇಳ್ಬಿಡ್ತೀನಿ. ಹಾಯ್ ಮ್ಯಾಮ್, ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ನಾನು ಡಾಕ್ಟರ್ ಅರ್ಚನಾ. ನಾನು ಸ್ಪೆಷಲಿಸ್ಟ್ ಇನ್ ಫ್ಯಾಮಿಲಿ ಮೆಡಿಸಿನು. ಐ ಟೇಕ್ ಕೇರ್ ಆಫ್ ಎಲ್ಲ ಲೈಫ್ ಸ್ಟೈಲ್ ಡಿಸಾರ್ಡರ್ಸು ಮತ್ತು ಜೀರಿಯಾಟ್ರಿಕ್ಸು, ಇದೇ ನನ್ನ ಸ್ಪೆಷಲೈಸೇಷನು. ಲೈಫ್ ಸ್ಟೈಲ್ ಮೆಡಿಸಿನ್ ಅಂದರೆ ಬೇಸಿಕ್ಲಿ ನಮ್ಮ ಜೀವನ ಶೈಲಿ ಇಂದ ನಮಗೆ ಬರುವಂಥ ಕಾಯಿಲೆಗಳು. ಈ ಡಯಾಗ್ನೋಸ್ಟಿಕ್ಸ್ನಲ್ಲಿ ನಮಗೆ ಈ ಟೆಸ್ಟ್ಗಳಿಗೆ ಸಂಬಂಧಿದ್ದು ಸುಮಾರು ಪ್ಯಾಕೇಜಸ್ಸು ಸಿಗುತ್ತೆ. ಪಾಲಿಸಿಸ್ಟಿಕ್ ಓವರಿ ಪ್ಯಾಕೇಜ್ ಇದೆ, ಥೈರಾಯ್ಡ್ ಪ್ಯಾಕೇಜ್ ಇದೆ, ಡಯಾಬಿಟಿಸ್ ಇದೆ ಅಂದರೆ ನಮಗೆ ಡಯಾಬಿಟಿಕ್ ಪ್ಯಾನಲ್ದು ಎಲ್ಲ ಟೆಸ್ಟ್ಗಳು ಕವರ್ ಆಗುತ್ತೆ. ಮಾಸ್ಟರ್ ಹೆಲ್ತ್ ಚೆಕಪ್ ಬೇಕು ಅಂದರೆ ಬಾಡಿದು ಎಲ್ಲ ಪಾರ್ಟ್ಸ್ದು ಟೆಸ್ಟ್ ಅದರಲ್ಲಿ ಕವರ್ ಆಗುತ್ತೆ. ಪೇನ್ ಕಿಲ್ಲರ್ಸು ಜನಗಳು ಎರ್ರಬಿರಿ ಯೂಸ್ ಮಾಡ್ತಾರೆ. ಸೊ ಅದರಿಂದ ಕಿಡ್ನಿ ಪ್ರಾಬ್ಲಮ್ಸ್ ಎಲ್ಲ ಎಫೆಕ್ಟ್ ಆಗೋದು. ಇದೆಲ್ಲ ಸಿಂಪಲ್ ಬ್ಲಡ್ ಟೆಸ್ಟ್ಗಳಿಂದ, ಯೂರಿನ್ ಟೆಸ್ಟ್ಗಳಿಂದ, ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನು, ECG, TMT ಇದರಿಂದ ಪಿಕಪ್ ಆಗುತ್ತೆ. ಸೊ ಈ ಥರ ಪ್ಯಾಕೇಜಸ್ ಅವರು ಅಟ್ಲೀಸ್ಟ್ ವರ್ಷಕ್ಕೆ ಒಂದ್ಸತಿ, ಹೇಗೆ ಒಂದು ಆ್ಯನಿವರ್ಸರಿಗೆ ಗಂಡ ಹೆಂಡತಿ ಫ್ಯಾಮಿಲಿ ಒಬ್ಬರು ಬಂದು ಮಾಡಿಸ್ಕೊಂಡ್ರೆ ಅವ್ರ ಆರೋಗ್ಯದ ಬಗ್ಗೆನೂ ಅವ್ರು ಚೆನ್ನಾಗಿ ನೋಡ್ಕೋಬೋದು. ಈಚ್ ಅದರ್ನು ಚೆನ್ನಾಗಿ ನೋಡ್ಕೋತಾರೆ, ಹಾಗೆ ಅವರ ಆರೋಗ್ಯನೂ ಚೆನ್ನಾಗಿ ನೋಡ್ಕೋತಾರೆ. ಸೊ ಹಾಗೆ ಇಲ್ಲಿ ಬರುವಂಥ ಪೇಷಂಟ್ಸ್ ಏನಿದ್ದಾರೆ, ಸೊ ಯಾವ ರೀತಿ ಪೇಷಂಟ್ಸ್ನ ಡಾಕ್ಟರ್ ಇಲ್ಲಿ ಕಳಿಸ್ತಾರೆ, ಸೊ ಯಾವ ಒಂದು ಟೆಸ್ಟಿಂಗಾಗಿ ಜಾಸ್ತಿ ಜನ ಬರ್ತಾರೆ ಇಲ್ಲಿ? ನಮಗೆ ಜಾಸ್ತಿ ಎಲ್ಲ ಡಯಾಬಿಟಿಕ್ಸ್ ಬರೋದು, ಥೈರಾಯ್ಡ್ ಪ್ರಾಬ್ಲಮ್ಸಿಂದ ಬರೋದು, ಎನಿಮಿಕ್ಸ್ ಬರೋದು, ರಕ್ತ ಕಡಿಮೆ ಇರೋವಾಗ ಅವ್ರು ಬರೋದು, ವೆಯ್ಟ್ ಜಾಸ್ತಿ ಇರೋರು ಬರೋದು, ಡ್ರಿಂಕ್ಸ್ ಎಲ್ಲ ಜಾಸ್ತಿ ಮಾಡಿ ಸ್ವಲ್ಪ ಲಿವರ್ ಎಲ್ಲ ಎಫೆಕ್ಟ್ ಆಗಿದೆ ಅಂತ ಪೇಷಂಟ್ಸ್ ಜಾಸ್ತಿ ಬರ್ತಾರೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಅಡ್ವೈಸ್ ಮಾಡಿದ್ರು ಅಂತ. ಇಸ್ ಅಫ್ಕೋರ್ಸ್ ನೀವು ತುಂಬ ಅಂದರೆ ತುಂಬ ನಮ್ಮ ಹೆಲ್ತ್ ಕಾನ್ಷಿಯಸ್ ಆಗಬೇಕು. ಸೊ ಡಾಕ್ಟರ್ ಏನೋ ಒಂದು ಟೆಸ್ಟ್ ಕೊಡ್ತಾರೆ ಅಂದ ತಕ್ಷಣ, ಅಯ್ಯೋ ಟೆಸ್ಟಾ, ಬ್ಲಡ್ ಟೆಸ್ಟಾ ಅಂತೇನೋ, ನೀವು ತುಂಬ ಏನೋ ದೊಡ್ಡದಾಗಿರುತ್ತೆ ಅಂತೆಲ್ಲ ಅಂದ್ಕೊಂಡು ಮಾಡಿಸ್ತೀರ ಇದ್ದರೆ 100% ನಿಮಗೆ ತುಂಬ ದೊಡ್ಡ ನಷ್ಟ ಆಗುತ್ತೆ. ರೈಟ್ ನಾವು ನೀವು ಟೆಸ್ಟ್ ಮಾಡಿಸ್ಬೇಕು, ನೀವು ಡಯಾಗ್ನೈಸ್ ಆಗಬೇಕು ಅಂದರೆ ಟ್ರೈಡೆಂಟ್ ಡಯಾಗ್ನೋಸ್ಟಿಕ್ ಸೆಂಟ್ರಿಗೆ ಬನ್ನಿ.